ಇನ್ನು ಪುಟಿನ್ ದೇಶಕ್ಕೆ ಆಲ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ ಅಮೆರಿಕ. ರಷ್ಯಾದ ತೈಲ ಮತ್ತು ಗ್ಯಾಸ್ ಆಮದು ಮೇಲೆ ನಿರ್ಬಂಧವನ್ನ ಅಮೆರಿಕ ಹೇರಿದೆ. ತೈಲ ಗ್ಯಾಸ್ ವಿದ್ಯುತ್ ಆಮದಿಗೆ ಅಮೆರಿಕ ನಿರ್ಬಂಧವನ್ನ ಹೇರಿದೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ರಷ್ಯಾ ಗ್ಯಾಸ್ ಮತ್ತು ತೈಲದ ಮೇಲೆ ಅಮೆರಿಕ ಅವಲಂಬಿತವಾಗಿತ್ತು. ಆದರೆ ಈಗ ತೈಲ ಗ್ಯಾಸ್ ಆಮದಿಗೆ ನಿರ್ಬಂಧವನ್ನ ಹೇರಿದೆ ಅಮೆರಿಕ. ಉಕ್ರೇನ್ ದೇಶದ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ಜೋ ಬೈಡನ್ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರ ದಿಟ್ಟ ನಡೆಗೆ ಈಗ ವಿಶ್ವದೆಲ್ಲೆಡೆ ಕೌತುಕ ಹೆಚ್ಚಾಗಿದೆ. ಒಂದು ಕಡೆ ಬ್ರಿಟನ್ ಕೂಡ ಇದೇ ನಿರ್ಧಾರಕ್ಕೆ ಬಂದಿರುವುದು. ಬ್ರಿಟನ್ ಜೊತೆ ಜೊತೆಗೆ ಅಮೆರಿಕ ಆಯಿಲ್ ಸ್ಟ್ರೋಕ್ ಅನ್ನು ರಷ್ಯಾಗೆ ನೀಡಿದೆ. ರಷ್ಯಾದಿಂದ ಆಮದು ಮಾಡಿಕೊಳ್ತಾ ಇದ್ದಂತಹ ತೈಲ ಗ್ಯಾಸ್ ವಿದ್ಯುತ್ ಎಲ್ಲದಕ್ಕೂ ಕೂಡ ಸದ್ಯ ಅಮೆರಿಕ ನಿರ್ಬಂಧವನ್ನ ಹೇರಿದೆ. ಆ ಮೂಲಕ ರಷ್ಯಾಗೆ ಶಾಕ್ ಟ್ರೀಟ್ಮೆಂಟ್ ಅನ್ನು ಸದ್ಯ ಅಮೆರಿಕ ನೀಡಿರೋದು. ತೈಲ ಗ್ಯಾಸ್ ಆಮದು ನಿರ್ಬಂಧವನ್ನ ಹೇರಿದೆ ಯುಎಸ್. ಉಕ್ರೇನ್ ದೇಶದ ಪರವಾಗಿ ನಾವಿದ್ದೇವೆ ಅಂತ ಹೇಳಿ ಜೋ ಬೈಡನ್ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಹೇಳಿದ್ದಾರೆ. ಅಮೆರಿಕ ಅಧ್ಯಕ್ಷರ ಈ ಒಂದು ದಿಟ್ಟ ನಡೆಗೆ ಸದ್ಯ ವಿಶ್ವದೆಲ್ಲೆಡೆ ಕುತೂಹಲ ಹೆಚ್ಚಾಗಿದೆ. ರಷ್ಯಾದ ಮೇಲೆ ಡಿಪೆಂಡ್ ಆಗಿತ್ತು ಅಮೆರಿಕ ಗ್ಯಾಸ್ ಹಾಗೆ ತೈಲ ಪೂರೈಕೆಗೆ ತೈಲ ಸರಬರಾಜಿಗೆ ಸಂಬಂಧಪಟ್ಟ ಹಾಗೆ. ಆದ್ರೀಗ ಬೇಕಾಗಿಲ್ಲ ನಮಗೆ, ನಿಮ್ ತೈಲಾನೂ ಬೇಕಾಗಿಲ್ಲ, ನಿಮ್ಮ ವಿದ್ಯುತ್ ಬೇಕಾಗಿಲ್ಲ, ಗ್ಯಾಸ್ ಫೆಸಿಲಿಟಿ ಕೂಡ ಬೇಕಾಗಿಲ್ಲ ಅನ್ನುವಂತಹ ಮಾತನ್ನ ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ.